ಆಸ್ಪತ್ರೆಯ ಜೈನ ಮಠದಲ್ಲಿ ಜೀಪ್ ದಯ ಅಷ್ಟಮಿ ಆಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆರ್ಕನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಪ್ರವರ್ತಕ ಲಾಲ್ ಗೋಯಲ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು. जीव दया अष्टमी है और आज अभी ये बुक रिलीज हुई है. शास्त्र को हम लोग बहुत कुछ स्थान देते हैं क्योंकि यही चीज है जिससे हमें शिक्षा मिलती है, जिससे हमें ज्ञान प्राप्त होता है और उसी से हम धर्म के बारे में समझ पाते हैं. और अगर आज हम लोग और खासकर बच्चे और जो युवा पीढ़ी है और जो नया जनरेशन आ रही है, अगर हम लोग इन पुरानी मान्यताओं को, पुरानी संस्कृति को, पुराने रिलीजन को हम लोग अगर जीवित रखना चाहते हैं तो इन शास्त्रों का हमें अध्ययन करना चाहिए और उसी की वजह से हम अपने पुराने सब रिलीजन को, अपने धर्म को आगे बढ़ा सकेंगे और हम अच्छे संस्कार नई जनरेशन को दे सकेंगे. मैं बहुत बहुत ಮೂಡುಬಿದ್ರೆ ಜೈನ ಮಠದ ಪರಮ ಪೂಜ್ಯ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಅವರು ಶಾಸ್ತ್ರಧನ್ ದವಲತ್ರಯ ಜೈನ ಕಾಶಿ ಟ್ರಸ್ಟ್ ಪ್ರಕಟಿಸಿದ ಮೊದಲ ಪುಸ್ತಕವನ್ನ ಬಿಡುಗಡೆಗೊಳಿಸಿದರು. ಅನ್ನುವ ಸಂದೇಶವು ತಂದ ಯುವದಯ ಅಷ್ಟಮಿ ಅದೆಷ್ಟು ಸಹಸ್ರಾರು ಜನರಿಗೆ ಪ್ರತಿ ವರ್ಷದಂತೆ ಇಲ್ಲಿ ಸಂಪ್ರದಾಯದಂತೆ ಅನೇಕ ಜನ ಮನೆ ತಂದವರು ಎಲ್ಲ ಸಮಾಜ ಬಾಂಧವರು ಎಲ್ಲ ಸೇರಿ ಅನ್ನದಾನವನ್ನು ಕೊಡ್ತಾ ಇದ್ದಾರೆ. ಆ ಅನ್ನದಾನದ ಪ್ರಕ್ರಿಯೆಯನ್ನು ನಾವು ಸಮಸ್ತರು ಸೇರಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅಂದರೆ ಜನರಿಗೆ ಬಡಿಸುವಂತಹ ಕೆಲಸ ವೇದಿಕೆ ಕೃತಕಾರ್ಯತ ಅನುಮೋದನವಾಗಿ ತನು ಮನ ಧನದಿಂದ ಸಾಕಲಿದ ಸಮಸ್ತರಿಗೂ ಸಕಲ ಸನ್ಮಂಗಲ ಉಂಟಾಗಲಿ ಅಂತೇಳಿ ಭಗವಾನ್ ಸಾಕ್ಷಾತ್ ಸ್ವಾಮಿ ಅಭೀಷ್ಟವರ ಉದಯನ ಕುಷ್ಮಾಣಿ ಜ್ವಾಲಮಾಲಿನಿ ಹಾಗೆ ಸಿದ್ದಾಯಿನಿ ಪದ್ಮಾವತಿ ಅಮ್ಮನವರಲ್ಲಿ ಮತ್ತು ಸರಸ್ವತಿ ದೇವರಲ್ಲಿ ಪಂಚಕುಲದಲ್ಲಿ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭ ಪಟ್ನ ಶೆಟ್ಟಿ, ಸುದೇಶ್ ಕುಮಾರ್, ಅನತ್ಕ ದಿನೇಶ್, ಪದ್ಮಪ್ರಸಾದ್ ಅರಮನೆ, ಎಂವಿ ಶೆಟ್ಟಿ, ಸಂಜಯತ್ ಕುಮಾರ್ ಶೆಟ್ಟಿ, ನೇಮಿರಾಜ್, ನಿರಂಜನ್ ಉಪಸ್ಥಿತರಿದ್ದರು.